ನಿಮ್ಮ ಹತ್ರ ಇರೋ ಮಾಹಿತಿ ಪ್ರಕಾರ ಈ ರೀತಿ ನೀವು 1250 ಎಕರೆ ಹೇಳಿದ್ರಿ 8 ಎಕರೆ ಓಕೆ ಈ ತರದ ಪ್ರಾಪರ್ಟಿ ಎಷ್ಟು ಮಾಡ್ಕೊಂಡಿದ್ದಾರೆ ಅಂತ ನಿಮ್ಮ ಹತ್ರ ಡಾಕ್ಯುಮೆಂಟ್ ಇದೆ ಯಾವಾಗ ಹೇಳ್ಬೇಕು ಹೇಳ್ತೀನಿ ಬ್ರದರ್. ಇವತ್ತು ಅದಕ್ಕೆ ಬೆಂಗಳೂರು ಬ್ರ್ಯಾಂಡ್ ಬೇಕಾಗಿರೋದ್ರಿ, ಬ್ರ್ಯಾಂಡ್ ಬೆಂಗಳೂರು ಕನಕಪುರ ಹೇಳಿದ್ರಲ್ಲ. ಈಗ ಒಂದು ಕಡೆ ಅಲ್ಲಿ ಯಾವುದೋ ಒಂದು ಸಣ್ಣ ಡೈರಿ ಯೂನಿಟ್ ಹಾಕಕ್ಕೇನೆ ಎಕರೆಗೆ 50-50 ಲಕ್ಷದಂಗೆ ಯಾರ್ದೋ ರೈತರು ಭೂಮಿ ತಗೊಂಡು ವಸೂಲಿ ಮಾಡಿರೋದು. ಅಧಿಕೃತವಾಗಿ 1400 ಕೋಟಿ. ಪಾಪ ನಮ್ಮ ತಂದೆನ ಕೇಳು ಅಂತಾರೆ. ನಮ್ಮ ತಂದೆ ಕೇಳಿದ್ರೆ ಒಂದು ಖಾಲಿ ಜುಬ್ಬ ಒಂದು ಪಂಚ ಬಿಟ್ರೆ ಏನೂ ಇಲ್ಲ ಅವ್ರದ ದೇವೇಗೌಡ್ರ ಹತ್ರ. ಹಾಗಾದ್ರೆ ಈ ಮಣ್ಣ ಮಾಡಿಲ್ವ ಅಂತದೆಲ್ಲ ಹೇಳೋರಲ್ಲ ಯಾರು ನಮ್ಮ ಸ್ನೇಹಿತರು. ನಾವು ಭಿಕಾರಿಗಳಾಗಿ ಬದುಕಬೇಕಾ? ಎಷ್ಟು ವರ್ಷ ಭಿಕಾರಿಗಳಾಗಿ ಬದುಕಬೇಕು? ನಮಗೂ ಒಂದು ಬದುಕಿಲ್ವ? ಹೌದು ಮಾಡಿದ್ದೇವೆ, ಮಾಡಿರೋದು ಸರ್ಕಾರಕ್ಕೆ ದೋಖ ಹಾಕಿ ಮಾಡಿಲ್ಲ. ಯಾವುದೋ ಕಂಡರ್ ಜಮೀನಿಗೆ ಫೆನ್ಸಿಂಗ್ ಹಾಕಿಲ್ಲ, ತಲೆ ಒಡೆಯೋ ಕೆಲಸ ಮಾಡಿಲ್ಲ. ಹೆಂಗೆ ಮಾಡಬೇಕು ಅನ್ನೋದು ಹೋಗಿ ಒಂದ್ಸಲ ಕೇಳ್ಕೊಂಬರಕ್ಕಿಲ್ಲ. ನಮ್ಮ ಅಣ್ಣ ತರ ಕೇಳ್ತಾರೆ ಅವರು, ಯಾರು ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಬೇಕು ಅಂದ್ರೆ ಹೇಳ್ಕೊಡ್ತಾರೆ. ಅಯ್ಯೋ ಈಗ ಅದು ಎಂತ ಬ್ರ್ಯಾಂಡ್ ಬೆಂಗಳೂರು ಉಪನಗರಗಳು ಮಾಡ್ತೇವೆ ಅದು ಇದು ಹೇಳ್ತಾವ್ರಲ್ಲ ಬ್ರದರ್. 2006 ಇದೇ ಕುಮಾರಸ್ವಾಮಿ ಬೆಂಗಳೂರು ನಗರದ ಒತ್ತಡ ಕಡಿಮೆ ಮಾಡಬೇಕು ಅಂತ ಹೇಳಿ 5 ಟೌನ್ಶಿಪ್ಗೆ ತೀರ್ಮಾನ ಕೊಟ್ಟೆ. ಇದೇ ಬಿಡದಿ ಹತ್ರ 9,000 ಎಕರೆ ಭೂಮಿನಲ್ಲಿ ಒಂದು ಟೌನ್ಶಿಪ್ ಮಾಡಬೇಕು ಅಂತ ಹೊರಟೆ. ಇದೇ ಕಾಂಗ್ರೆಸ್ ನಾಯಕರು ಎಲ್ಲ ಹೋದ್ರಲ್ಲ ಸತ್ಯ ಶೋಧನಾ ಸಮಿತಿ, ಇನ್ನೂ ಬುಕ್ ಇಟ್ಕೊಂಡಿದ್ದೀನಿ ಅವ್ರದ್ದು ಸತ್ಯಶೋಧನಾ ಸಮಿತಿದು. ನಾನು ಸೋಲೂರ ಹತ್ರ, 700 ಹತ್ರ, ಅಲ್ಲೆಲ್ಲ ನಂದಗುಡಿ ಹತ್ರ ಈ ಒಂದು 5 ಟೌನ್ಶಿಪ್ನ ಮಾಡಲಿಕ್ಕೆ ತೀರ್ಮಾನ ಕೊಟ್ಟಿದ್ದೆ. ಈಗ ಅದಂತೂ ಉಪನಗರಗಳ ಬಗ್ಗೆ ಚರ್ಚೆ ಮಾಡ್ತಾವ್ರೆ. ಈಗ 2006 ಕೊಟ್ಟೆ, ರಾಮಲಿಂಗ ರೆಡ್ಡಿ ಅವ್ರು ಹೇಳೋರಲ್ಲ ಈಗ ಅಶೋಕ್ ಅವರೆಲ್ಲ 2006-07 ಯಾವ ಬೆಂಗಳೂರಿನ ಅಭಿವೃದ್ಧಿಗೋಸ್ಕರವಾಗಿ ಈ 7 ನಗರಸಭೆಗಳು ಒಂದು ಪಟ್ಟಣ ಪಂಚಾಯತಿ ಇತ್ತಲ್ಲ ಕೆಂಗೇರಿ, ಇದೆಲ್ಲವನ್ನ ಮರ್ಜ್ ಮಾಡಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ರಚನೆ ಮಾಡಿದ್ದು ನನ್ನ ಸರ್ಕಾರದಲ್ಲೇ ಮಾಡಿದ ಉದ್ದೇಶ. ಯಾತಿಕೆ JNNURM ಒಂದು ಸ್ಕೀಮು ಡೆಲ್ಲಿ ಕೇಂದ್ರ ಸರ್ಕಾರದಿಂದ 25,000 ಕೋಟಿನ ಬೆಂಗಳೂರು ಮತ್ತು ಮೈಸೂರು ನಗರಕ್ಕೆ ವೆಚ್ಚ ಮಾಡತಕ್ಕಂಥ ಒಂದು ಅವಕಾಶ ಇತ್ತು ಡೆವಲಪ್ಮೆಂಟ್ಗೆ. ಅದಕ್ಕೋಸ್ಕರವಾಗಿ ಅವತ್ತು ಎಲ್ಲ ಭಾಗ ಸೇರಿಸಿದ್ದೀನಲ್ಲ, ಅದರ ಹಿನ್ನೆಲೆಯಲ್ಲೇ ಇವತ್ತು ಈ ಬ್ರ್ಯಾಂಡ್ ಬೆಂಗಳೂರದ ಇನ್ನೂ ಏನಾದರೂ ಗೌರವ ಉಳ್ಕೊಂಡಿದ್ರೆ ನೀವೇನು ಹೇಳ್ತಾ ಇದ್ದೀರಿ? ನನಗೆ ಈ ಬ್ರ್ಯಾಂಡ್ ಬೆಂಗಳೂರನ್ನ ಅವರೇನು ಹೇಳ್ತಾರೆ, ಆ ಬ್ರ್ಯಾಂಡ್ ಬೆಂಗಳೂರನ್ನ ಸಂಪೂರ್ಣ ನಾಶ ಮಾಡಿದ್ದೇವೆ. ಕೆಂಪೇಗೌಡರು ಕೆಂಪೇಗೌಡರು ಹೇಳ್ತಾರೆ, ಇತಿಹಾಸ ಇತಿಹಾಸ. ಎಲ್ಲೋದ ಕೆಂಪೇಗೌಡರು ಕಟ್ಟಿದ ಸರೋವರಗಳು ಯಾವುದಕ್ಕೆ ಬ್ರದರ್? ಯಾರು ಏನು ಉತ್ತರ ಕೊಟ್ಟಿರೋದಕ್ಕೆ? ಅವರು ಯಾವುದಕ್ಕೂ ಕೊಡಕ್ಕಾಗಲ್ಲ ಅವ್ರ ಕೈಲಿ. ಏ ರಾಮನೇ ಮತ್ತದೇ ಹೇಳ್ತಿರಲ್ಲ ಬ್ರದರ್, ಗಾಳಿಲಿ ಗುಂಡು ಹೊಡಿತೀನಿ ಗಾಳಿಲಿ ಗುಂಡು ಹೊಡಿತೀನಿ ಅಂದ್ರೆ ದಾಖಲೆಗಳು ಇಟ್ಕೊಂಡಿದ್ದೀನಪ್ಪ. ಏನ್ ಮಾಡಿ ಏನ್ ಮಾಡ್ತೀರಿ ಅವ್ರ ಹತ್ರ? ಮಾಡಿ ಏನ್ ಮಾಡ್ತೀರಿ? ಅವ್ರು ಯಾರನ್ನು ಬೇಕಾದ್ರೂ ಕೊಂಡ್ಕೋತಾರಪ್ಪ. ಈಗ ಸಿದ್ದರಾಮಯ್ಯನವರು ಪಾಪ ಎಂತದ ದಲಿತರು ಪರ ಹಿಂದುಳಿದವ್ರ ಪರ ಎಲ್ಲ ಹೇಳ್ತಾರಲ್ವಾ. 1983-84 ಶಾಂತಿನಗರ ಹೌಸಿಂಗ್ ಸೊಸೈಟಿ ಅಂತ ಪಾಪ ಒಂದು ದಲಿತರ ಸಂಘಟನೆಗಳೆಲ್ಲ ಸೇರ್ ಮಾಡಿದ್ರು ಹೌಸಿಂಗ್ ಸೊಸೈಟಿ, ಶಾಂತಿನಗರ ಹೌಸಿಂಗ್ ಸೊಸೈಟಿ. ಆ ಅಸಲಿ ನಕಲಿ ಎಲ್ಲೋದು? ಯಾರದನ್ನ ಅಸಲಿ ತಗೊಂಡು ನಕಲಿ ಮಾಡಿದ್ದು, ನಕಲಿ ತಗೊಂಡು ಅಸಲಿ ಮಾಡಿಸಿದ್ದು ಯಾರು? ಇತಿಹಾಸಗಳವೆ ಇಲ್ಲಿ ಈ ರಾಜ್ಯದಲ್ಲಿ. ಯಾರನ್ನ ಬೇಕಾದ್ರೂ ಕೊಂಡ್ಕೋತಾರೆ, ಯಾವ ಇನ್ಸ್ಟಿಟ್ಯೂಷನ್ ಬೇಕಾದ್ರೂ ಕೊಂಡ್ಕೋತಾರೆ. ಹೇಳ್ತಾ ಹೋದ್ರೆ ಟನ್ ಗಟ್ಟಲೆ ಇದೆ ವಿಷಯ, ಗಾಳಿಲಿ ಗುಂಡಾರಿಸೋದಲ್ಲ. ನಾನದು ಚಾಲೆಂಜ್ ತಗೋತೇನೆ. ಇವತ್ತು ನಾನು ಆ ಒಂದು ಜಿಲ್ಲೆಯ ಬಗ್ಗೆ ಭಾವನಾತ್ಮಕವಾದ ಸಂಬಂಧ ಇರೋನು, ನಂದು ಯಾವುದೇ ವ್ಯವಹಾರಿಕವಾದಂಥ ಸಂಬಂಧ ಇಲ್ಲ ಜಿಲ್ಲೆಗೆ. ನನ್ನದು ರಾಮನಗರ ಜಿಲ್ಲೆದು ಭಾವನಾತ್ಮಕ ಸಂಬಂಧ, ನಂದು ವ್ಯವಹಾರಿಕ ಸಂಬಂಧ ಅಲ್ಲ. ನಂದು ರಾಮನಗರ ಜಿಲ್ಲೆಯ ಹೆಸರನ್ನ ಬದಲಾವಣೆ ಮಾಡೋದಾದರೆ
ನನ್ನ ಜೀವ ಪಣ ಇಟ್ಟು ನಾನು ಇವತ್ತು ಅಮರನಾಥ ಉಪಾಸಿದ್ದೇಗ್ರ ನನ್ನ ಆರೋಗ್ಯ ಇವತ್ತು ಇಲ್ಲದೆ ಇರಬಹುದು. ಆ ಜಿಲ್ಲೆಯ ಕನಸೇನು ಕಟ್ಟಿದ್ದೆ ನಾನು, ಆ ಕನಸಿಗೆ ನನ್ನ ಚಾಲೆಂಜು ಇದೆ, ನೋಡೋಣಂತೆ. ನಾನು ಕೊನೆಯ ನಿಮಿಷದವರೆಗೂ ಆ ಜಿಲ್ಲೆಗೆ ಅದರದೇ ಆದಂತ ಗೌರವ ಇದೆ, ಗಂತೆ ಇದೆ. ಅಯ್ಯೋ, ಮೂರ್ ಬಿಲ್ಡಿಂಗ್ ಅಲ್ಲಪ್ಪ ಅವ್ರು ಹೇಳೋದು, ಮೂರ್ ಬಿಲ್ಡಿಂಗ್ ಅಲ್ಲಿ ಕಾಣ್ತವೆ. ರಸ್ತೆಗಳು ಹೆಂಗಿತ್ತು? ಈ ಮಹಾನುಭಾವರು 89ರಲ್ಲಿ ಮಂತ್ರಿ ಅಲ್ವೇ ಕೇಳ್ರಿ, ಇವರೇ ಮಂತ್ರಿ ಅಲ್ವೇ ಅಲ್ವೇ. ರಸ್ತೆಗಳು ಹೆಂಗಿದ್ದು? ಕೆರೆ ಕಟ್ಟೆಗಳು ಏನಾಗಿದ್ದು? ಸೇತುವೆಗಳೆಲ್ಲಿದ್ದು? ಎಲ್ಲಿಂದ ಎಲ್ಲಿಂದ ಆಯ್ತಿವೆಲ್ಲ? ಯಾರಿಂದ ಆಗ ಕಾರಣ? ಜನ ನೆಮ್ಮದಿಯಿಂದಿಲ್ಲ. 89ರಲ್ಲಿ ಚನ್ನಪಟ್ಟಣದಲ್ಲಿ ರಾಮನಗರದಲ್ಲಿ ಬೆಂಕಿ ಇಡಿಸಿದಾರಲ್ಲ, ನಾವಿಡ್ಸಕ್ ಬಂದಿದ್ವಾ? ಇದು ಇವರ ಸಾಧನೆ.